ಯಾವ ಸರ್ಕಾರದ ಅಡಿಯಲ್ಲಿ ನಾವಿದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ. ದೂರು ಕೊಟ್ಟಿದೀವಿ, FIR ಮಾಡೋದಕ್ಕೆ ಇನ್ನೂ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಏನ್ ದೂರು ಅಂತ ಫಸ್ಟ್ ಹೇಳಿ? ನಾನು ಇವತ್ತು BK ಹರಿಪ್ರಸಾದ್ ಅವರು ಅವರ ಸಾಮಾಜಿಕ ಜಾಲತಾಣಗಳ ಅವರ ಅಧಿಕೃತ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಮೆಸೇಜ್ ಅನ್ನ ಹಾಕ್ತಾರೆ, ಒಂದು ಟ್ವಿಟ್ ಮಾಡ್ತಾರೆ ಮತ್ತೆ ಫೇಸ್ಬುಕ್ ನಲ್ಲಿ ಹಾಕ್ತಾರೆ. ಒಂದು ರಾಷ್ಟ್ರ ರಕ್ಷಣಾ ಪಡೆ ಅನ್ನೋ ಗುಂಪಿನಲ್ಲಿ ಪುನೀತ್ ಕೆರಳಿ, ನನ್ನ ನಂಬರ್ ಅದು 9590734057 ನಂದೇ ನಂಬರು, ಆ ನಂಬರ್ ಇಂದ ಕೋಮು ಗಲ್ಭೆ ಸೃಷ್ಟಿಸೋದಕ್ಕೆ BJP ನನಗೆ ಪತ್ವ ಕೊಟ್ಟಿದೆ ಅಂತ ಒಂದು ಮೆಸೇಜ್ ಅನ್ನ ಮಾಡಿದಾನೆ ಅಂತ ಹೇಳಿ ಒಂದು ಮೆಸೇಜ್ ಹಾಕ್ತಾರೆ ಸ್ಕ್ರೀನ್ಶಾಟ್. ನಾನ್ ಕೇಳ್ತಾ ಇರೋದು, ಆ ಸ್ಕ್ರೀನ್ಶಾಟ್ ನಿಮಗೆ ಎಲ್ಲಿ ಸಿಕ್ತು? ಆ ಸ್ಕ್ರೀನ್ಶಾಟ್ ನೀವು ಸೃಷ್ಟಿ ಮಾಡಿದ್ದ ಅಥವಾ ಎಲ್ಲಿ ಸಿಕ್ಕಿದೆ ತಗೋಬನ್ನಿ ಅದನ್ನ. ಆ ಸ್ಕ್ರೀನ್ಶಾಟೇ ನಕಲಿ, ಆ ಸ್ಕ್ರೀನ್ಶಾಟ್ ಅವ್ರು ಸೃಷ್ಟಿ ಮಾಡಿದ್ದಾರೆ. ಅದು ಎಲ್ಲಿದೆ ಅಂತ ಅವ್ರು ಹೇಳಬೇಕು. ಅದು ಯಾವ ಗ್ರೂಪ್ ಅಲ್ಲಿ ಇತ್ತು, ಆ ಗ್ರೂಪ್ ಯಾವುದು, ಇವರೇ ಏನೇನೋ ಸೃಷ್ಟಿ ಮಾಡಿಕೊಂಡು, ಇವರು ಈ ಹಿಂದೆ ರಾಮ ಮಂದಿರದ ಉದ್ಘಾಟನೆ ದಿನ ಏನೋ ಗೋಧ್ರ ಹತ್ಯಾಕಾಂಡದಂತಹ ಇದು ಮತ್ತೆ ಇಲ್ಲಿ ಮರುಸೃಷ್ಟಿ ಆಗ್ಬೋದು ಅಥವಾ ಮತ್ತೆ ಆಗಬಹುದು, ಅದರ ಒಂದು ಏನೋ ನನಗೆ ಮಾಹಿತಿ ಬಂದಿದೆ ಅನ್ನೋ ಹೇಳಿಕೆಯನ್ನು ಕೊಟ್ಟು ಅದಕ್ಕೆ ಸಾಕ್ಷಿಯಾಗಿ ಮತ್ತೇನೋ ಕೊಡಲೇಬೇಕು ಅನ್ನೋ ಹಾತರಕ್ಕೆ ಬಿದ್ದು ಇದನ್ನು ಸೃಷ್ಟಿ ಮಾಡಿದ್ರೆ ನನಗೆ ಗೊತ್ತಿಲ್ಲ. ನನಗೀಗ ಬೇಕಾಗಿರೋದು, ನನ್ನ ಹತ್ರ ನನ್ನ ಮೊಬೈಲ್ ಇದೆ, ಅಷ್ಟು ವಾಟ್ಸಪ್ ಗ್ರೂಪ್ ಗಳಿದಾವೆ. ಅದು ಯಾವಾಗ ಬನ್ನಿ ನೀವು ಇಲ್ಲಿಗೆನೆ, ಗಾಳಿಲಿ ಗುಂಡು ಹೊಡೆದು ಹೋಗುವಂತ ಕೆಲಸ ಬೇಡ, ಬನ್ನಿ ನಾನು ಇಲ್ಲಿಗೆ ಬರ್ತೀನಿ. ನಿಮಗೆ ಆ ಸ್ಕ್ರೀನ್ ಶಾಟ್ ಎಲ್ಲಿ ಸಿಕ್ತು ತೋರಿಸಿ, ಯಾರ ಮೊಬೈಲ್ ನಲ್ಲಿ ಆ ಸ್ಕ್ರೀನ್ ಶಾಟ್ ತೆಗೆದ್ರಿ, ಆ ಸ್ಕ್ರೀನ್ ಶಾಟ್ ಎಲ್ಲಿ ಸೃಷ್ಟಿ ಆಯ್ತು, ಅಥವಾ ನೀವು ಫೇಕ್ ನ್ಯೂಸ್ ನ ಯಾಕೆ ಹರಡಿದ್ರಿ? ಇವತ್ತು ರಾಜ್ಯದಲ್ಲಿ ಕೋಮು ದ್ವೇಷವನ್ನ ಬಿತ್ತುತ್ತಾ ಇದ್ದೀರಾ. ನನಗೆ ನಿನ್ನೆಯಿಂದ ಸುಮಾರು 35-35 ಹೆಚ್ಚು ಮುಸಲ್ಮಾನರು ಕರೆ ಮಾಡಿ ಬೆದರಿಕೆ ಹಾಕ್ತಾರೆ. ಏನು ಸ್ಕ್ರೀನ್ ಶಾಟ್? ಅದು ರಾಜ್ಯದಲ್ಲಿ ಕೋಮು ಗಲಭೆಯನ್ನ ಸೃಷ್ಟಿ ಮಾಡ್ತಾ ಇದೀವಿ, ಸೃಷ್ಟಿ ಮಾಡೋದಕ್ಕೆ BJP ನನಗೆ ಪತ್ವ ಕೊಟ್ಟಿದೆ, ನೀವು ರೆಡಿ ಇರಿ. ಯಾರಾದ್ರೂ ಮೂರ್ಖರು ಆ ರೀತಿ ಮೆಸೇಜ್ ಮಾಡ್ಬೇಕು? ಆ ರೀತಿ ಯಾರು ಮೆಸೇಜ್ ಮಾಡ್ತಾರೆ ವಾಟ್ಸ್ಆಪ್ ನಲ್ಲಿ? ಇದೊಂದು ಸೃಷ್ಟಿ ಮಾಡ್ತಾ ಇದ್ದಾರೆ. ರಾಮ ಮಂದಿರಕ್ಕೆ ಹೋಗೋರು ಭಯ ಪಡಬೇಕು, ರಾಮ ಮಂದಿರಕ್ಕೆ ಜನ ಹೋಗಬಾರದು ರಾಜ್ಯದಿಂದ. ಈ ಒಂದು ಗಲಭೆಯನ್ನ ಸೃಷ್ಟಿಸೋದು, ಹೇಳಿಕೆಗಳನ್ನ ಪದೇ ಪದೇ ಕೊಡೋದು, ಅದಕ್ಕಾಗಿ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರನ್ನ ಗುರಿ ಹಾಕ್ಸೋದು. ಯಾವತ್ತದ್ದು ಎಲ್ಲೋ ಶ್ರೀಕಾಂತದ್ದು ಕೇಸ್ ಓಪನ್ ಆಗುತ್ತೆ, ಇನ್ನೆಲ್ಲೋ ಪುನೀತ್ ಕೆರಳಿ ಮೇಲೆ ಈ ತರ ಒಂದು ಅಲಿಗೇಷನ್ ಬರುತ್ತೆ, ಮತ್ತೆಲ್ಲೋ ದತ್ತಪೀಠದ ಕೇಸ್ ಶ್ರೀಗಳು ರೀಓಪನ್ ಆಗುತ್ತೆ, ಇದೆಲ್ಲ ರಾಮ ಮಂದಿರ ಓಪನ್ ಆಗ್ಬೇಕಾದ್ರೆ ಆಗ್ಬೇಕಾದ್ರಿಗೆ. ನನಗೀಗ ನನ್ ಬೇರೆ ಏನು ಕೇಳ್ತಲ್ಲ, BK ಹರಿಪ್ರಸಾದ್ ಅವರು ಯಾವ ಆಧಾರದ ಮೇಲೆ, ಯಾವ ನಂಬಿಕೆ ಮೇಲೆ, ಅಥವಾ ನೀವು ಅದನ್ನು ಸೃಷ್ಟಿ ಮಾಡಿದ್ರು, ಎಲ್ಲಿಂದ ಬಂತು ಅನ್ನೋದನ್ನ ನನಗೆ ಬಂದಿಲ್ಲಿ ಹೇಳ್ಬೇಕು. ಅದನ್ನ FIR ಮಾಡಿ ಅಂತ ಬಂದ್ರೆ ಮೇಲಿಂದ ಫೋನ್ಗಳು ಬರ್ತವೆ, FIR ಆಗ್ತಾ ಇಲ್ಲ. ಈಗ ನಾನು ನನ್ನ ಮೇಲೆ ಮಾಡಿರ್ತಕ್ಕಂತ ಈ ಅಲಿಗೇಷನ್ಗೆ FIR ಒಂದು ಕಂಪ್ಲೇಂಟ್ ಕೊಡೋಕ್ ಬಂದ್ರೆ ಕಂಪ್ಲೇಂಟ್ ತಗೊಂತಾ ಇಲ್ಲ. ಇದು ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ. ಕೋರ್ಟ್ ಮುಖಾಂತರವನ್ನೇ ಹೋಗ್ಬೇಕಾ? ಪ್ರತಿಯೊಂದಕ್ಕೂ ನೀವು ನ್ಯಾಯಾಲಯಕ್ಕೆ ಹೋಗಿ ಅನ್ನೋದಾದ್ರೆ ಪ್ರಜಾಪ್ರಭುತ್ವ ಇಲ್ಲ, ಪೊಲೀಸ್ ಸ್ಟೇಷನ್ ಅಲ್ಲಿ ಸತ್ತೋಗಿದ್ಯಾ ಹೇಳಿ, ಹೋಗ್ತೀವಿ ಕೋರ್ಟ್ ಮುಖಾಂತರ ಹೇಳ್ಬಿಡಿ ಅದನ್ನ. ಸಿದ್ದರಾಮಯ್ಯನವರ ಅಥವಾ ಪ್ರಿಯಾಂಕಾ ಖರ್ಗೆ ಅವರ ಅಥವಾ ಓಮಿನೇಶ್ವರ ಪರಮೇಶ್ವರ್ ಅವರ ಬಂದು ಹೇಳ್ಬಿಡಿ, ನೋಡಪ್ಪ ನಾವು ನಮ್ಮ ಅಧಿಕಾರದಲ್ಲಿ ಸಾಯಿಸ್ಬಿಟ್ಟಿದೀವಿ ಸ್ಟೇಷನ್ಗಳನ್ನ, ನಾವಿಲ್ಲಿ FIR ತಗೊಳ್ಳಲ್ಲ, ನೀವು ಕೋರ್ಟ್ ಮುಖಾಂತರ ಹೋಗಿ ಅಂತ ಹೇಳಿ. ಅದನ್ನ ಹೇಳಿಕೆ ಕೊಟ್ರೆ ನಾನು ಕೋರ್ಟ್ ಮುಖಾಂತರ ಹೋಗ್ತೀನಿ. ಹೋಗ್ಲಿ, NCR ಮಾಡ್ಕೊಟ್ಬಿಡಿ, ಕೋರ್ಟ್ ಮುಖಾಂತರ ಹೋಗಿ FIR ಮಾಡಿಸ್ಕೊಂತೀವಿ ನಾವು. ಇಲ್ಲ, ನಾನು ಕಾಯ್ತಾ ಇದ್ದೀನಿ, ನಾನು ಯಾವುದೇ ಕಾರಣಕ್ಕೂ ಸ್ಟೇಷನ್ ಇಂದ ಹೊರಗಡೆ ಹೋಗುದಿಲ್ಲ. ನೀವು ನನ್ನ ಮತ್ತೊಂದು ಬೇಕಾದ್ರೆ FIR ಹಾಕಿ ಒಳಗಾಗ್ತಿರೋ ಏನ್ ಮಾಡ್ತಿರೋ ನನಗೆ ಬಿಟ್ಟಿದ್ದು, ನನಗೆ ಗೊತ್ತಿಲ್ಲ. ಅದು ನನಗೆ ತೋಚದ್ದು, ನನ್ನ ಮೇಲೆ ಆಗಿರ್ತಕ್ಕಂತ ಈ ಅಲಿಗೇಷನ್, ನನ್ನ ಭಯೋತ್ಪಾದಕ ಅಂತ ಕರಿತೀರಲ್ರಿ, ಭಯೋತ್ಪಾದಕ ತಂಡ ಅಂತ ಕರಿತೀರಿ, ಏನಿದೆ ನಿಮ್ಮ ಹತ್ರ? ನಾಚಿಕೆ ಆಗೋದಿಲ್ಲ BK ಹರಿಪ್ರಸಾದ್ ರೇ, ಭಯೋತ್ಪಾದಕ ಅಂತ ಕರೆಯೋದಕ್ಕೆ ಮತಾಂಧ್ರ ಅಂತ ಕರಿತೀರಾ? ಯಾರು ಮತಾಂಧ್ರು? DJ ಹಳ್ಳಿ KG ಹಳ್ಳಿಯಲ್ಲಿ ನಿಮ್ಮ ಬಾಂಧವರು ಅಣ್ಣ ತಮ್ಮಂದರು ಮಾಡಿದ್ರಲ್ಲ, ಅದು ಮತಾಂಧತ ಕೆಲಸ. ನಮ್ಮನ್ನ ನೀವು ಮತಾಂಧ್ರು ಅಂತ ಕರಿತೀರಾ? ಭಯೋತ್ಪಾದಕರ ತಂಡ ಅಂತ ಕರೆದಿದ್ದೀರಾ? ತೋರಿಸಿ ನನಗೆ ಎಲ್ಲಿದೆ ಅದು ಭಯೋತ್ಪಾದಕರ ತಂಡ ಯಾವ್ದು ಅಂತ ತೋರಿಸಿ, ಆ ಸ್ಕ್ರೀನ್ ಶಾಟ್ ತಗೊಂಡ್ ಬನ್ನಿ ನೇರವಾಗಿ ನಮ್ಮ ಮುಂದಕ್ಕೆ. ನಾನು ಯಾವುದೇ ಕಾರಣಕ್ಕೂ ಈ FIR ಆಗೋವರೆಗೂ ಹೋಗುದಿಲ್ಲ, ಇಲ್ಲೇ ಕೂತ್ಕೊಳ್ತೀನಿ, ನೋಡೋಣ ಪ್ರಜಾಪ್ರಭುತ್ವ ಬದುಕಿದೆಯೋ ಅಥವಾ ಸತ್ತಿದೆಯೋ ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.